ಭ್ರಷ್ಟಾಚಾರ ಮಟ್ಟ ಹಾಕಬೇಕಾಗಿರುವಂತಹ ಎಸಿಬಿ ಅದರ ಕಳ್ಳಾಟ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಾಲ ತಿರುವಳಿ ಪತ್ರ ನೀಡಲು ಲಂಚ ಪಡೀತಾ ಇದ್ದಾರೆ ಅಂತ ಮ್ಯಾನೇಜರ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅದು ವಿಜಯ ಬ್ಯಾಂಕ್ ಮ್ಯಾನೇಜರ್ ಅನ್ನ ಅರೆಸ್ಟ್ ಮಾಡಿದೆ ಎಸಿಬಿ. ಚಾಮರಾಜನಗರ ಜಿಲ್ಲೆಯ ಆಲೂರಿನ ವಿಜಯ ಬ್ಯಾಂಕ್ನ ಶಾಖೆ ಬ್ಯಾಂಕ್ ಮ್ಯಾನೇಜರ್ ಪ್ರವೀಣ್ ಚಂದನ್ ಅನ್ನ ಎಸಿಬಿ ಬಂಧಿಸಿತ್ತು. ಆದರೆ ಹೇಗೆ ಬಂಧಿಸಿತ್ತು ಅಂತಂದ್ರೆ, ಮ್ಯಾನೇಜರ್ ಕೈಯಲ್ಲಿ ದುಡ್ಡಿಟ್ಟು ನೀವು ಭ್ರಷ್ಟಾಚಾರ ನಡೆಸಿದ್ದೀರಾ, ಲಂಚ ಪಡೆಯೋಕೆ ಯತ್ನಿಸಿದ್ದೀರಾ ಅಂತ ಎಸಿಬಿ ಅವರು ಅರೆಸ್ಟ್ ಮಾಡಿದ್ದಾರೆ. ಈ ಮೂಲಕವಾಗಿ ಭ್ರಷ್ಟಾಚಾರವನ್ನ ಮಟ್ಟ ಹಾಕಬೇಕಾದಂತಹ ಎಸಿಬಿ ಯಾವ ರೀತಿ ಕಳ್ಳಾಟವನ್ನ ಆಡುತ್ತೆ ಅನ್ನೋದನ್ನ ನೋಡಿ. ಓಕೆ, ನನ್ನ ಸಹೋದ್ಯೋಗಿ ವಿಜಯ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ವಿಜಯ್, ಏನಾಯ್ತಲ್ಲಿ, ಯಾವ ರೀತಿಯಾಗಿ ಕೇಸ್ ಯಾವ ರೀತಿಯಾಗಿ ನಡೆದಿದ್ದು ಅಂತ? ಹೌದು, ಒಂದು ಸಾಲ ತಿರುವಳಿ ಪತ್ರ ನೀಡಲಿಕ್ಕೆ ಒಂದು ಲಂಚವನ್ನ ಸ್ವೀಕಾರ ಮಾಡಿದ್ದಾರೆ ಅನ್ನೋ ಆರೋಪದ ಅಡಿಯಲ್ಲಿ ವಿಜಯ ಬ್ಯಾಂಕ್ ಮ್ಯಾನೇಜರ್ ಅನ್ನ ಎಸಿಬಿ ಅಧಿಕಾರಿಗಳು ಕಳೆದ ಒಂದು December 19 ಬಂಧಿಸಿದ್ರು ಅಂತ ಹೇಳ್ಬೋದು. ಚಾಮರಾಜನಗರದ ಒಂದು ಆಲೂರು ವಿಜಯ ಬ್ಯಾಂಕ್ ಮೇಲೆ ಎಸಿಬಿ ಕೂಡ ದಾಳಿಯನ್ನ ಮಾಡಿತ್ತು. ಬ್ಯಾಂಕ್ ಮ್ಯಾನೇಜರ್ ಪ್ರವೀಣ್ ಚಂದನ್ ಕೂಡ ಒಂದು ಲಂಚ ಆರೋಪ ಸ್ವೀಕಾರದ ಹಿನ್ನೆಲೆಯಲ್ಲಿ ಬಂಧನವನ್ನು ಕೂಡ ಮಾಡಿದ್ರು, ಮತ್ತೆ 15,000 ಲಂಚ ಪಡೆದಾರ ಒಂದು ಆರೋಪ ಕೂಡ ಆ ಸಂದರ್ಭದಲ್ಲಿ ಕೇಳಿತ್ತು. ಆದ್ರೆ ಇದೀಗ ಒಂದು CCTVಯಲ್ಲಿ ಒಂದು ನೈಜ ಚಿತ್ರಣ ಕೂಡ ಒಂದು ಸೆರೆಯಾಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಒಂದು ಮೊದಲಿಗೆ ಬ್ಯಾಂಕ್ ಮ್ಯಾನೇಜರ್ ಪ್ರವೀಣ್ ಚಂದನ್ ಜೊತೆ ಮಾತುಕತೆ ನಡೆಸಿರತಕ್ಕಂತ ಸಾಲದ ಬಾಬ್ತು ಬಾಕಿ 15,000 ನೀಡಬೇಕು ಅಂತ ಸಿಂಗನ್ಪುರದ ಸಿದ್ದಪ್ಪಾಜಿ ಅವರು ಕೂಡ ಒಂದು ಚಲನನ್ನ ಬರ್ಕೊಳ್ತಾರೆ. ಚಲನನ್ನ ಬರ್ಕೊಂಡು ನಂತರ ಆಫೀಸ್ ಬಾಯನ್ನ ಬ್ಯಾಂಕ್ ಮ್ಯಾನೇಜರ್ ಕರೆದು ಹಣ ಕಟ್ಟಲು ಕ್ಯಾಶಿಯರ್ ಬಳಿ ಕಳಿಸ್ತಾರೆ. ತದನಂತರ ಎಸಿಬಿ DYSP ಸದಾನಂದ, ಎಸಿಬಿ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತ ಶ್ರೀಕಾಂತ್ ಮತ್ತು ದೀಪಕ್ ಬ್ಯಾಂಕ್ ಮ್ಯಾನೇಜರ್ ಅನ್ನ ಒಂದು ಕೈ ಹಿಡ್ಕೊಂಡು ನಾವು ಎಸಿಬಿ ಅಧಿಕಾರಿಗಳು ನೀವು ಲಂಚ ಪಡಿತಿದ್ದೀರಾ ಅನ್ನೋ ಒಂದು ಮಾತುಗಳನ್ನ ಆಡ್ತಾರೆ. ತಕ್ಷಣ ಬ್ಯಾಂಕ್ ಮ್ಯಾನೇಜರ್ ಪ್ರವೀಣ್ ಚಂದನ್ ಆಫೀಸ್ ಬಾಯನ್ನ ಕರೆದು ನಡೆದ ಒಂದು ಎಲ್ಲ ಒಂದು ಸತ್ಯಾಸತ್ಯತೆಯ ಒಂದು ವಿವರವನ್ನ ತಿಳಿಸಬೇಕು ಅನ್ನೋ ಒಂದು ಒಂದು ಹೇಳಿಕೆಯನ್ನು ಕೂಡ ನೀಡಲಿಕ್ಕೆ ಮುಂದಾಗ್ತಾರೆ. ಆದ್ರೆ ನೀವು ಕೊಪ್ಪದಂತ ಅಧಿಕಾರಿಗಳಿಲ್ಲ, ನೀವು ಲಂಚ ಪಡೆದಿದ್ದೀರಾ ಎಂದು ಬಲವಂತವಾಗಿ ಒಂದು ಆರೋಪವನ್ನ ಹೊರಿಸಿ ಇದೀಗ ಒಂದು ಬ್ಯಾಂಕ್ ಮ್ಯಾನೇಜರ್ ಅನ್ನು ಬಂಧನಕ್ಕೆ ಒಳಪಡಿಸತಕ್ಕಂಥದ್ದನ್ನ ಕಾಣ್ತಿದ್ವಿ. ಇದು ಕೂಡ ಆ ಬ್ಯಾಂಕ್ ಮ್ಯಾನೇಜರ್ ಒಂದು 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 ಜೈಲಿನಲ್ಲಿ ಸೆರೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಎಲ್ಲಾ ದೃಶ್ಯಗಳನ್ನ ಒಂದು ಸೆರೆ ಹಿಡಿದಿರ್ತಕ್ಕಂಥ CCTV ಫುಟೇಜ್ ವೈರ್ಗಳನ್ನು ಕೂಡ ಕಿತ್ತಾಗ್ಲಿಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದನ್ನ ಒಂದು ಸ್ಪಷ್ಟ ಕಿರಣವನ್ನು ನೀಡಲಿಕ್ಕೆ ಏನೇ ಅಧಿಕಾರಿಗಳು ಕೂಡ ಮುಂದಾದ್ರು, ಆದ್ರೆ ಒಂದು ಜೋನಲ್ ಆಫೀಸ್ ಪರ್ಮಿಷನ್ ಕೂಡ ಪಡ್ಕೋಬೇಕಂತ ಒಂದು ಹಿನ್ನೆಲೆಯಲ್ಲಿ ಬೇಡಿಕೆ ಇಟ್ಟಿದ್ದೇನಾದ್ರೂ ಆಡಿಯೋ ರೆಕಾರ್ಡ್ಗಳು ಆ ರೀತಿಯಾಗಿ ಏನಾದ್ರೂ ಇದೆಯಾ ವಿಜಯ್? ಈ ಪ್ರಕರಣಕ್ಕೆ ಸಂಬಂಧಿಸಿದ ಆಡಿಯೋ ಪ್ರಕರಣಗಳಿಗೂ ಸದ್ಯಕ್ಕೆ ಲಭ್ಯವಾಗ್ತಿಲ್ಲ ಅಂತ ಹೇಳ್ಬೋದು. ಆದ್ರೆ ಒಂದು CCTV ಫುಟೇಜ್ಗಳು ಕೂಡ ಇದೀಗ ಲಭ್ಯವಾಗಿರ್ತಕ್ಕಂಥದ್ದು. ಈ CCTV ಫುಟೇಜ್ಗಳಲ್ಲಿ ಒಂದು ಬ್ಯಾಂಕ್ ಮ್ಯಾನೇಜರ್ ಅನ್ನ ಬಂಧಿಸಿರ್ತಕ್ಕಂಥದ್ದು ಒಂದು ಸರಿಯಾಗಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಇದನ್ನು ಇಟ್ಕೊಂಡು ಒಂದು ಬ್ಯಾಂಕ್ ಅಧಿಕಾರಿಗಳು ಕೂಡ ಮುಂದಿನ ದಿನಗಳಲ್ಲಿ ಒಂದು ದೂರನ್ನ ಎಸಿಬಿ ವಿರುದ್ಧ ದೂರನ್ನು ದಾಖಲು ಮಾಡುವಂತ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಓಕೆ ವಿಜಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಓಕೆ, ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಬಟ್ ಹಿಂದಿನಿರುವಂತಹ ಸತ್ಯಾಸತ್ಯತೆಯನ್ನ ನೋಡಬೇಕಾಗಿದೆ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಈ ದೃಶ್ಯವನ್ನ ನೋಡಿರೋ ರೀತಿಯಲ್ಲಿ ಹೇಳೋದಾದ್ರೆ, ಅಲ್ಲಿ ಬಂದಿರುವಂತಹ ACB ಅಧಿಕಾರಿಗಳು ಯಾರಿದ್ದಾರೆ, ಅವರು ಅಲ್ಲಿರುವಂತಹ ಮ್ಯಾನೇಜರ್ ಕೈಯಲ್ಲಿ ಹಣವನ್ನ ತರಿಸಿ ಇಡ್ತಾರೆ. ಬಟ್ ಹಿಂದೆ ಇರುವಂತಹ ಸತ್ಯಾಸತ್ಯತೆಯನ್ನ ತಿಳಿಬೇಕಾಗಿದೆ. ಸದ್ಯಕ್ಕೆ ದೃಶ್ಯದ ಪ್ರಕಾರ ಹೇಳೋದಾದ್ರೆ, ಮ್ಯಾನೇಜರ್ ಕೈಯಲ್ಲಿ ದುಡ್ಡಿಟ್ಟು ಲಂಚ ಸಾಲ ತಿರುವಳಿ ಪತ್ರ ನೀಡೋಕೆ ಲಂಚವನ್ನ ಪಡಿತಾ ಇದ್ದಾರೆ ಅಂತ ಅರೆಸ್ಟ್ ಮಾಡಲಾಗಿದೆ ಅನ್ನೋದನ್ನ ಈಗ ದೃಶ್ಯದ ಮೂಲಕವಾಗಿ ಹೇಳಬಹುದು. ಬಟ್ ಸತ್ಯಾಸತ್ಯ ಏನಿದೆ ಸದ್ಯಕ್ಕಂತೂ ಗೊತ್ತಿಲ್ಲ. ಈಗ ಸದ್ಯಕ್ಕಿರುವಂತಹ ದೃಶ್ಯದ ಮಾಹಿತಿಯ ಪ್ರಕಾರ ಮ್ಯಾನೇಜರ್ ಅನ್ನ ಕೈಯಲ್ಲಿ ದುಡ್ಡನ್ನ ಇಟ್ಟಿದ್ದಾರೆ ACBಯ ಅಧಿಕಾರಿಗಳು. ಇಟ್ಟು ನೀವು ಲಂಚವನ್ನ ಪಡಿತಾ ಇದ್ದೀರಾ ಅಂತ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಇದು ವಿಜಯ ಬ್ಯಾಂಕ್ ಮ್ಯಾನೇಜರ್ ಅನ್ನ ಅರೆಸ್ಟ್ ಮಾಡಿರುವಂತಹ ಘಟನೆ. ಚಾಮರಾಜನಗರ ಜಿಲ್ಲೆಯ ಆಲೂರಿನ ವಿಜಯ ಬ್ಯಾಂಕ್ನ ಶಾಖೆ ಅದು. ಬ್ಯಾಂಕ್ ಮ್ಯಾನೇಜರ್ ಯಾರು ಅಂತಂದ್ರೆ ಪ್ರವೀಣ್ ಚಂದನ್, ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿರುವಂತಹ ಉದ್ದೇಶ ಏನು ಅಂತಂದ್ರೆ, ಲಂಚ ಪಡಿತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ. ಲಂಚ ಹೇಗೆ ಪಡಿತಾ ಇದ್ದಾರೆ ಅಂದ್ರೆ, ದೃಶ್ಯ ಹೇಳೋ ರೀತಿಯಲ್ಲಿ ದುಡ್ಡನ್ನ ತರಿಸಿ ಅವರ ಕೈಯಲ್ಲಿಟ್ಟು ನೀವು ಲಂಚ ಪಡಿತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಅವ್ರನ್ನ ಬಿಂಬಿಸಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಬಟ್ ಹಿಂದಿರುವಂತಹ ಸತ್ಯಾಸತ್ಯತೆ ಏನು ಎಲ್ಲವನ್ನ ಕೂಡ ಈಗ ತನಿಖೆ ಮಾಡಬೇಕಾಗಿದೆ.